ನಲವತ್ತು ವರ್ಷದ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ ಇಲ್ಲದೆ ಬಂದಂಥ ರಾಜಕಾರಣಿನೇ, ಎಲ್ಲರೂ ಒಪ್ಪಬೇಕಾದಂಥ ವಿಷಯನೇ. ರಾಜೀನಾಮೆ ಕೊಟ್ಟು ಮತ್ತೊಬ್ಬ ನಾಯಕನನ್ನು ಆಯ್ಕೆ ಮಾಡಬೇಕು ಅನ್ನೋ ಸರದಿನಲ್ಲಿದ್ದಾರೆ. ಸಿದ್ದರಾಮಯ್ಯನವರು ಬಿಟ್ಟಮೇಲೆ ಯಾರು ಯಾವ ಕಡೆ ಹೋಗ್ತಾರೋ, ಯಾರು ಏನೇನು ಮಾಡ್ತಾರೋ, ಸಮಾಜವಾದದಿಂದ ಬಂದವರು, ಸೋಷಿಯಲಿಸಮಿಂದ ಬಂದವರು, ನ್ಯಾಯನೀತಿಗೆ ಕಟ್ಟುಬದ್ಧವಾಗಿ ನಡ್ಕೊಂಡಿದ್ದಾರೆ. ಈಗ ಆಗಿರೋದು ತಪ್ಪು, ಅದನ್ನು ತಪ್ಪು ಅಂತ ಒಪ್ಕೋಬೇಕು ಅವರು. ಸರ್, ವಿಜಯೇಂದ್ರ ಅವ್ರು ಹೇಳಿದ್ದಾರೆ ಹಬ್ಬ ಆದ್ಮೇಲೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ, ನಿಮ್ಗೇನು ಅನ್ಸುತ್ತೆ? ಯಾವ ದಾಖಲೆ ಮೇಲೆ ಹೇಳಿದ್ದಾರೆ, ಯಾರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ, ಊಹೆ ಮಾಡಿಕೊಂಡು ಹೇಳಿದರೆ ಯಾರು ಬೇಕಾದರೂ ಹೇಳ್ಬೋದು. ಆದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು, ಕೊಡಬೇಕು ಅಂತ ಇರೋದು ಅವ್ರು ಹೇಳಿದ್ರು. ನನ್ನ ಆತ್ಮಸಾಕ್ಷಿಯಿಂದ ನಾನು ನಡ್ಕೊಳ್ತಾ ಇದ್ದೀನಿ. ನನಗೆ ಆತ್ಮಸಾಕ್ಷಿ ಎಲ್ಲ ನ್ಯಾಯಾಲಯಗಳಿಗಿಂತ ಹೆಚ್ಚಿನ ನ್ಯಾಯಾಲಯ ಅಂತ ಹೇಳಿದರು. ಅವರು ಸುಮಾರು 40 ವರ್ಷದ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ ಇಲ್ಲದೆ ಬಂದಂಥ ರಾಜಕಾರಣಿನೇ, ಎಲ್ಲರೂ ಒಪ್ಪಬೇಕಂತ ವಿಷಯನೇ. ಬಟ್ ಆದರೆ ಈಗಿನ ಒಂದು ಇದರಲ್ಲಿ ಮಾಡಿರೋದು ತಪ್ಪು, ಅದು ಯಾರು ಏನಾದರೂ ಹೇಳಿ. ಬಟ್ ವಿಜಯೇಂದ್ರ BJP ಪಾರ್ಟಿನಲ್ಲಿದ್ದಾರೆ, ಅವರು ರಾಜ್ಯದ ಅಧ್ಯಕ್ಷರು, ಅವರು ಆಡಳಿತ ಪಕ್ಷದನ್ನ ಚುಚ್ಚೋದಾಗಲಿ, ಆಡಳಿತ ಪಕ್ಷನ ಎಚ್ಚರಿಸೋದಾಗಲಿ, ಆಡಳಿತ ಪಕ್ಷ ತಪ್ಪು ಮಾಡಿದ್ರೆ ಅದನ್ನು ಎತ್ತಿ ಸಮಾಜಕ್ಕೆ ತೋರಿಸೋವಂಥ ಕೆಲಸ ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರೆ. ಅವ್ರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ಯಾವ ಆಧಾರದ ಮೇಲೆ ಹೇಳಿದ್ದಾರೆ ಅಂತ ಯಾವುದೂ ಇಲ್ಲ. ಹೈಕಮಾಂಡು, ಕಾಂಗ್ರೆಸ್ ಹೈಕಮಾಂಡ್ನವರು ತೀರ್ಮಾನ ತಗೋಬೇಕು. ಆಮೇಲೆ ಆ ತೀರ್ಮಾನ ತಗೊಂಡಾದಮೇಲೆ ಅವರು ರಾಜೀನಾಮೆ ಕೊಟ್ಟು ಮತ್ತೊಬ್ಬ ನಾಯಕನನ್ನು ಆಯ್ಕೆ ಮಾಡಬೇಕು ಅನ್ನೋ ಸರದಿನಲ್ಲಿದ್ದಾರೆ. ಆ ಒಂದು ನಾಗಾಲೋಟದಲ್ಲಿ ನಡೀತಾ ಇದೆ. ಹೈಕಮಾಂಡ್ ತೀರ್ಮಾನನೇ ತುಂಬ ಅತಿ ಮುಖ್ಯವಾಗಿರ್ತದೆ. ಅವರು ಏನು ಯಾವ ರೀತಿ ತೀರ್ಮಾನ ಕೊಟ್ಟರೆ ಅದು, ಆಮೇಲೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಮೇಲೆ ಇಲ್ಲಿ 136 ಜನ ಗೆದ್ದು ಅಧಿಕಾರಕ್ಕೆ ಬಂದಿರೋವಂಥ ಪಕ್ಷ ಏನಾಗುತ್ತೆ, ಯಾವ ರೀತಿ ಹೆಚ್ಚು ಕಡಿಮೆ ಆಗುತ್ತೆ ಏನು ಅನ್ನೋಂಥ ಒಂದು ಷಡ್ಯಂತ್ರನೂ ಇದೆ. ಸಿದ್ದರಾಮಯ್ಯನವರು ಬಿಟ್ಟಮೇಲೆ ಯಾರು ಯಾವ ಕಡೆ ಹೋಗ್ತಾರೋ, ಯಾರು ಏನೇನು ಮಾಡ್ತಾರೋ, ಯಾರು ಮುಖ್ಯಮಂತ್ರಿ ಆದರೆ ಆ ಪಕ್ಷನ ಮೇಲಕ್ಕೆ ಎತ್ಕೊಂಡು ಬರೋವಂಥವನು ನಡೆಸ್ಕೊಂಡು ಹೋಗುವಂಥವ್ರು ತುಂಬ ವಿರಳ. ಈಗಿರೋದು ಅವರೇ ಒಬ್ಬ ಹೆಸರುವಾಸಿಯಾದ ನಾಯಕ, ಆಮೇಲೆ ಪಕ್ಷಕ್ಕೆ ಘನತೆ ಗೌರವವನ್ನು ಉಳಿಸ್ಕೊಂಡು ಬಂದಿರೋ ನಾಯಕ, ಆಕರ್ಷಣೀಯವಾದಂಥ ನಾಯಕ ಸಿದ್ದರಾಮಯ್ಯ. ಪ್ಲಸ್ ಅವರು ಸಮಾಜವಾದದಿಂದ ಬಂದವರು, ಸೋಷಿಯಲಿಸಮಿಂದ ಬಂದವರು, ನ್ಯಾಯನೀತಿಗೆ ಕಟ್ಟುಬದ್ಧವಾಗಿ ನಡ್ಕೊಂಡಿದ್ದಾರೆ. ಈಗ ಆಗಿರೋದು ತಪ್ಪು, ಅದನ್ನು ತಪ್ಪು ಅಂತ ಒಪ್ಕೋಬೇಕು ಅವರು. ರಾಜೀನಾಮೆ ಕೊಡ್ತಾರೆ ಬಿಡ್ತಾರೆ ಅನ್ನಂತ ನಿಖರವಾಗಿ ನಾವು ಹೇಳೋಕ್ಕಾಗಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡು ಏನು ತೀರ್ಮಾನ ತಗೊಳ್ತದೋ ಅದ್ರ ಮೇಲೆ ನಿಲ್ಲುತ್ತೆ. ಸರ್, ನಾವು ಮೂಡೆ ಹಗರಣದಲ್ಲಿ ನೋಡ್ತಿರ್ಬೋದು, ದಿನ ಒಂದಲ್ಲ ಒಂದು ಅಪ್ಡೇಟ್ಸ್ ಆಗ್ತಾನೆ ಇದೆ, ಅಂದರೆ ಆ್ಯಡ್ ಆಗ್ತಿದ್ದಾರೆ ಇನ್ನೂ. ಆದರೆ ಮೂಡೆ ಹಗರಣದಲ್ಲಿ ಏನು ಹೇಳ್ತೀರಾ ಮೂಡೆ ಹಗರಣದ ಬಗ್ಗೆ? ಮೇಡಮ್, ಮೂಡೆ ಹಗರಣ ಮೊದಲನೇ ಹಂತ ಏನು, ಮೂಲ ಮಾಲೀಕರು ಯಾರು, ಲಿಂಗ ಮತ್ತು ಜವರ ಮೂಲ ಮಾಲೀಕರು, ಅವರಿಂದ ಮೂಡಾದವರು ಅಕ್ವೈರ್ ಮಾಡ್ಕೊಳ್ತಾರೆ. ಅಕ್ವೈರ್ ಮಾಡಿಕೊಂಡು ಅವ್ರಿಗೆ ಕಾಂಪೋಸಿಷನ್ನು ಕೊಟ್ಬಿಡ್ತಾರೆ. ಆ ನಂತರ ಆ ಮೂಡಾದವರು ಸೈಟ್ ಮಾಡಿ ಅದನ್ನು ವಿತರಣೆ ಮಾಡಿಬಿಟ್ಟಿದ್ದಾರೆ. ಇದು ಒಂದು ಹಂತ ಮುಗಿದೋಯ್ತು ಅಲ್ಲಿಗೆ. ಆ ನಂತರ ಅದಕ್ಕೆ ಬೇರೆ ಬೇರೆ ಸೃಷ್ಟಿ ದಾಖಲೆಗಳು ಇನ್ನೊಂದು ಮತ್ತೊಂದು ಎಲ್ಲ ಮಾಡಿ ಏನಾಗಲಿ ಒಂದು ಮೂಡಾದವರು ಸೈಟ್ ಮಾಡಿ ಮಾರ್ಬಿಟ್ಮೇಲೆ ವಿತರಣೆ ಮಾಡಿಬಿಟ್ಮೇಲೆ ಏನಿರುತ್ತೆ? ಏನೂ ಇರಲ್ಲ. ಎರಡನೇ ಹಂತದಲ್ಲಿ ಅದನ್ನು ಇನ್ನೊಬ್ಬರು ಯಾರೋ ಇವರಿಗೆ ಮಾಡಿಕೊಟ್ರು, DC ಕನ್ವರ್ಷನ್ ಆಯಿತು, ಆಮೇಲೆ ಮೂಡಾದವರು ಅಕ್ವೈರ್ ಮಾಡಿಕೊಂಡಿದ್ರು ಆ ಲ್ಯಾಂಡ್ಗೆ ಮೂಡಾದವರು ಅಕ್ವೈರ್ ಮಾಡಿಕೊಂಡಿರೋ ಲ್ಯಾಂಡ್ಗೆ, ಲ್ಯಾಂಡ್ ನಮ್ಮದು, ಅದಕ್ಕೆ ಸರಿಸಾಟಿಯಾಗಿ 14 ಸೈಟನ್ನು ಕೊಡಿ ಅಂತ ಮುಖ್ಯಮಂತ್ರಿಗಳ ಪತ್ನಿಯವರು ಕೇಳಿದ್ದು ಪತ್ರ ಕೊಟ್ಟು ಅದರಂತೆ ಕೊಟ್ಟರು. ಕೊಟ್ಟಾದಮೇಲೆ
ಈ ಜಂಜಾಟದಲ್ಲಿ ಎರಡನೇ ಹಂತ ಮೊದಲನೇ ಹಂತ ಮುಗಿದೋಯ್ತು, ಅಲ್ಲಿಗೆ ಬಿಟ್ಟುಬಿಟ್ಟಿದ್ರೆ ಏನೂ ನಡೀತಾ ಇರಲಿಲ್ಲ. ಎರಡನೇ ಹಂತದಲ್ಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಬೇರೆ ರೀತಿ ಇದನ್ನ ಮಾಲೀಕತ್ವ ಮಾಡಿಕೊಂಡು ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಅದನ್ನು ಅವರು ಕೊಂಡ್ಕೊಂಡಂಗೆ ಮಾಡಿ, ಅವರು ಅವರ ಅಕ್ಕನಿಗೆ ದಾನಪತ್ರ ಕೊಟ್ಟಂಗೆ ಮಾಡಿ, ಆಮೇಲೆ ಅದನ್ನು ಸಬ್ಸ್ಟಿಟ್ಯೂಟ್ ಆಗಿ 14 ಸೈಟು ಬೇರೆ ಬೇರೆ ಕಡೆ ಕೊಡಿ ಅಂತ ಕೇಳಿರೋದು ಎಷ್ಟು ಸಮಂಜಸವಾದಂಥ ವಿಷಯ ಅಲ್ಲ. ಬೀಟ್ಲೆಸ್ ಕರ್ನಾಟಕ.